ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ದೋಸೆ ಇಡ್ಲಿ ಮಾಡೋಕ್ಕೆ ಹಿಟ್ಟು ರುಬ್ಬಿರ್ತೀವಲ್ಲ, ಅದೇನಾದರೂ ಉಳ್ಕೊಂಡ್ಬಿಟ್ಟಿದ್ರೆ, ಅದೇನಾದರೂ ಹುಳಿ ಬಂದುಬಿಟ್ಟಿರುತ್ತೆ ಸಮ್ ಟೈಮು, ಅದನ್ನೇ ಯೂಸ್ ಮಾಡಿಕೊಂಡು ಗರಿ ಗರಿಯಾಗಿ ಟೇಸ್ಟಾಗಿ ಪಡ್ಡು ಮಾಡೋಣ. ಬನ್ನಿ, ನಾನು ದೋಸೆಗೆ ಅಂತ ರುಬ್ಬಿ ಇಟ್ಕೊಂಡಿದ್ದೆ, ಅದು ಹುಳಿ ಬಂದುಬಿಟ್ಟಿತ್ತು, ಇದನ್ನು ಮತ್ತೆ ದೋಸೆ ಮಾಡೋಕ್ಕಾಗಲ್ಲ ಅಂತ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಇದನ್ನು ಸೈಡಲ್ಲಿ ಇಟ್ಕೊತೀನಿ. ಇವಾಗ ಫಸ್ಟು ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಸ್ಟೌನ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿಯಾದ ತಕ್ಷಣ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಮತ್ತು ಅದ್ರ ಜೊತೆಗೇ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೇ ಸ್ವಲ್ಪ ಜೀರಾ ಸೇರಿಸಿದ್ದೀನಿ. ಜೀರಾ ಮತ್ತು ಉದ್ದಿನ ಬೇಳೆ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಬ್ರೌನ್ ಕಲರ್ ಆದ ತಕ್ಷಣ ಇದಕ್ಕೆ ಒಂದು ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಆನಿಯನ್ನು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆನಿಯನ್ನು ಬ್ರೌನ್ ಕಲರ್ ಆಗಿದೆ. ಇವಾಗ ಇದಕ್ಕೆ ಒಂದು 2-3 ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ಚಿಕ್ಕದಾಗೆ ಕಟ್ ಮಾಡಿರೋ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ತುರ್ತಿರೋ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಎಲ್ಲ ಹಾಕ್ಕೊಂಡಾಗಿದೆ. ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡ್ಕೊಳ್ಬೇಕು. ನಾನು ಇವಾಗ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೂಲ್ ಆದಮೇಲೆ ಪಡ್ಡು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮುಂಚೆನೇ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ದೆ, ಹಂಗಾಗಿ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ. ಬೇಕು ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ಒಂದು 5 ನಿಮಿಷ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಕೊತೀನಿ. ಇದು 5 ನಿಮಿಷ ನೆನೆಯುವಷ್ಟರಲ್ಲಿ ಪಡ್ಡುಗೆ ಚಟ್ನಿ ಬೇಕಲ್ವಾ, ಕಡಲೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಕಡಲೆಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸ್ಟೌವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿಯಾದ ತಕ್ಷಣ ಇದಕ್ಕೆ ಒಂದು 7-8 ಮೆಣಸಿನಕಾಯಿನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ, ಖಾರಕ್ಕೆ. ನೆಕ್ಸ್ಟು ಕಡಲೆ ಬೀಜನ ಹಾಕಿ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಕಡಲೆ ಬೀಜನ. ಒಂದು 2 ನಿಮಿಷ ಚೆನ್ನಾಗೆ ಹುರ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಸಿಪ್ಪೆ ತೊಗೊಳ್ಳೋಣ. ಈ ಸಿಪ್ಪೆ ತೆಗೆಯೋದು ನನಗೆ ಸ್ವಲ್ಪ ಕಷ್ಟ, ಹಂಗಾಗಿ ಒಂದೊಂದು ತೊಗೊಂಡಿದ್ದೀನಿ, ಒಂದೊಂದು ಹಂಗೆ ಇದೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಹುರಿದು ಇಟ್ಕೊಂಡಿದ್ವಲ್ಲ ರೆಡ್ ಚಿಲ್ಲಿ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡಾಗಿದೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ, ಹಂಗಾಗಿ ನಾನು ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲು ಬಿಸಿಯಾಗಿದೆ. ಸಾಸಿವೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಉದ್ದಿನ ಬೇಳೆ, 1 ಮೆಣಸಿನಕಾಯಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಆಯಿತು. ಇವಾಗ ಇದನ್ನು ಚಟ್ನಿಗೆ ಹಾಕ್ತಾ ಇದ್ದೀನಿ. ಚಟ್ನಿ ರೆಡಿ ಆಯಿತು. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಇವಾಗ ಪಡ್ಡುನ ಹಾಕ್ಕೊಳ್ಳೋಣ. ಪಡ್ಡು ಮಾಡೋದಕ್ಕೆ ನಾನು ಸ್ಟೌವ್ ಹಚ್ಕೊಂಡು ಪಡ್ಡು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಆಯಿಲ್ನ ಅಪ್ಲೈ ಮಾಡಬೇಕು. ಆಯಿಲು ಅಪ್ಲೈ ಮಾಡಾದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪಡ್ಡು ಮಿಕ್ಸು, ಅದನ್ನು ಹಾಕ್ತಾ ಇದ್ದೀನಿ. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇವಾಗ ಇದನ್ನು 5 ನಿಮಿಷ ಬೇಯೋಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಒಳಗಡೆ ಎಲ್ಲ ಚೆನ್ನಾಗೇ ಬೇಯುತ್ತೆ. ಒಂದು ಸೈಡು ಬೇಯಿಸ್ಕೊಂಡಾದಮೇಲೆ ಇವಾಗ ಇನ್ನೊಂದು ಸೈಡು ಉಲ್ಟಾ ಮಾಡಿ ಬೇಯಿಸ್ಕೊಳ್ಬೇಕು. ನೋಡಿ, ಚೆನ್ನಾಗೆ ಬೆಂದಿದೆ.
ಕೆಂಪಗಾಗಿದೆ ಒಂದು ಸೈಡು, ಇನ್ನೊಂದು ಸೈಡೂ ಚೆನ್ನಾಗಿ ಕೆಂಪಗಾಗಬೇಕು, ಆವಾಗ ಗರಿ ಗರಿಯಾಗಿ ಬರುತ್ತೆ. ಇವಾಗ ಇನ್ನೊಂದು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ. ಎರಡು ಸೈಡೂ ಬೇಯಿಸ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು, ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಾಗಿದೆ ಪಡ್ಡು. ಇದನ್ನು ಚಟ್ನಿ ಜೊತೆ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ಈವ್ನಿಂಗು ಡಿನ್ನರ್ಗಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್.